ಪ್ರಯೋಗ ಟಿಂಡಾಲ್ ಪರಿಣಾಮ ವಿಷಯ ಬೆಳಕು ಈ ಪ್ರಯೋಗದಲ್ಲಿ ಟಿಂಡಾಲ್ ಪರಿಣಾಮದ ಸರಳ ಪ್ರಾತ್ಯಕ್ಷಿಕೆಯನ್ನು ನೋಡೋಣ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಲೇಸರ್ ಲೈಟ್ ಡೆಟಾಲ್ ಅಥವಾ ಹಾಲು ಈ ಪ್ರಯೋಗದಲ್ಲಿ ನಾವು ಡೆಟಾಲ್ ಅನ್ನು ಬಳಸುತ್ತಿದ್ದೇವೆ ಶುದ್ಧ ನೀರನ್ನು ತುಂಬಿದ ಎರಡು ಅಥವಾ ಮೂರು ಗಾಜಿನ ಜಾಡಿಗಳು ಅಥವಾ ಬಾಟಲಿಗಳು ಶುದ್ಧ ನೀರಿನಿಂದ ಮೂರು ಗಾಜಿನ ಬಾಟಲಿಗಳನ್ನು ಭರ್ತಿ ಮಾಡಿ ಮತ್ತು ಅವುಗಳನ್ನು ಒಂದರ ಪಕ್ಕದಲ್ಲಿ ಇನ್ನೊಂದು ಇರುವಂತೆ ಜೋಡಿಸಿ ನಡುವಿನ ಬಾಟಲಿಯ ನೀರು ಬೆಳ್ಳಗಾಗುವಷ್ಟು ಕೆಲವು ಹನಿ ಡೆಟಾಲ್ ಅಥವಾ ಹಾಲನ್ನು ಸೇರಿಸಿ ನಡುವಿನ ಬಾಟಲಿಯ ನೀರನ್ನು ಹಾಲಿನಂತೆ ಬೆಳ್ಳಗಾಗಿಸುವುದು ಇದರ ಉದ್ದೇಶ ಅಗತ್ಯವಿದ್ದರೆ ಹೆಚ್ಚು ಡೆಟಾಲ್ ಅಥವಾ ಹಾಲನ್ನು ಸೇರಿಸಬಹುದು ಈಗ ಬಾಟಲಿಗಳ ಮೂಲಕ ಲೇಸರ್ ಕಿರಣವನ್ನು ಹಾಯಿಸಿ ಲೇಸರ್ ಪಾಯಿಂಟರ್ನಿಂದ ಬಂದ ಬೆಳಕಿನ ಪಥವು ಗೋಚರಿಸುತ್ತಿದೆಯೇ ಎನ್ನುವುದನ್ನು ಗಮನಿಸಿ ನಡುವಿನ ಬಾಟಲಿಯಲ್ಲಿನ ನೀರಿನಲ್ಲಿ ಮಾತ್ರ ಬೆಳಕು ಗೋಚರಿಸುತ್ತಿರುವುದನ್ನು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸುತ್ತದೆ ಕಲಿಲವು ಅಸಮಜಾತ್ಯ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ಏಕರೂಪವಾಗಿ ವಿಲೀನಗೊಂಡಿರುವುದಿಲ್ಲ ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುತ್ತವೆ ನೀರಿಗೆ ಡೆಟಾಲ್ ಅಥವಾ ಹಾಲನ್ನು ಬೆರೆಸಿದಾಗ ಡೆಟಾಲ್ ಅಥವಾ ಹಾಲಿನ ಅಣುಗಳು ಪಾತ್ರೆಯಲ್ಲಿರುವ ನೀರಿನಲ್ಲಿ ಹರಡಿಕೊಳ್ಳುತ್ತವೆ ಈ ಅಣುಗಳು ನೀರಿನ ಮಾಧ್ಯಮದಲ್ಲಿ ಎಲ್ಲೆಂದರಲ್ಲಿ ಚಲಿಸುತ್ತಿರುತ್ತವೆ ಮತ್ತು ಬಾಟಲಿಯ ಮೂಲಕ ಬೆಳಕನ್ನು ಹಾಯಿಸಿದಾಗ ಪ್ರತಿಯೊಂದು ಅಣುವು ಅದನ್ನು ಪ್ರತಿಫಲಿಸಿ ತನ್ನ ಮೇಲೆ ಬಿದ್ದ ಬೆಳಕನ್ನು ಚದುರಿಸುತ್ತದೆ ಇದು ಹಾಲಿನಂತಹ ದ್ರಾವಣದಲ್ಲಿ ಬೆಳಕಿನ ಪಥವನ್ನು ಗೋಚರಿಸುವಂತೆ ಮಾಡುತ್ತದೆ ಆದರೆ ಶುದ್ಧ ನೀರಿನಲ್ಲಿ ಕಾಣಿಸುವುದಿಲ್ಲ ಕದಡಿದ ಕಣಗಳು ಬೆಳಕನ್ನು ಚದುರಿಸುವ ಪ್ರಕ್ರಿಯೆಯನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತಾರೆ ಭೌತವಿಜ್ಞಾನಿ ಜಾನ್ ಟಿಂಡಾಲ್ರವರ ಗೌರವಾರ್ಥವಾಗಿ ಈ ಹೆಸರನ್ನು ಇಡಲಾಗಿದೆ ಗಾಜಿನ ಕಿಟಕಿಯ ಮೂಲಕ ಹಾದು ಕೊಠಡಿಯೊಳಗೆ ಬರುವ ಬೆಳಕಿನ ಪಥದಲ್ಲಿ ಅಥವಾ ಕಾಡಿನಲ್ಲಿರುವ ಮಂಜಿನಲ್ಲಿ ತೇಲುತ್ತಿರುವ ಧೂಳಿನ ಕಣಗಳನ್ನು ನೀವು ಗಮನಿಸಬಹುದು ಇವು ಟಿಂಡಾಲ್ ಪರಿಣಾಮದ ದೈನಂದಿನ ಬದುಕಿನ ಉದಾಹರಣೆಗಳಾಗಿವೆ ನೀವಿದನ್ನು ಪ್ರಯತ್ನಿಸಿ ನಿಮ್ಮ ಪರಿಸರದಲ್ಲಿರುವ ವಿವಿಧ ಬಗೆಯ ಮಿಶ್ರಣಗಳನ್ನು ತನ್ನಿ ಎಲ್ಲ ಮಿಶ್ರಣಗಳು ದ್ರವರೂಪದಲ್ಲಿವೆಯೇ ಘನರೂಪದಲ್ಲಿರುವ ಮಿಶ್ರಣಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ